ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನಗೆ ಯಾವುದೇ ಮಂತ್ರಿ ಸ್ಥಾನ ಬೇಡ ಎಂದಿರುವೆ. ರಮೇಶ್ ಜಾರಕಿಹೊಳಿಗೆ ಸಚಿವ ಸ್ಥಾನ ನೀಡುವಂತೆ ಹೇಳಿರುವೆ. ರಮೇಶ್ ಜಾರಕಿಹೊಳಿ ಬೆಂಗಳೂರಿನಲ್ಲೇ ಇದ್ದಾರೆ. ನಿನ್ನೆ ರಮೇಶ್ ಜಾರಕಿಹೊಳಿ ಭೇಟಿ ಮಾಡಿರುವೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿಕೆಯನ್ನ ನೀಡಿದ್ದಾರೆ. ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಲ್ಲ, ನನಗೆ ಯಾವುದೇ ಸಚಿವ ಸ್ಥಾನ ಬೇಡ, ಆದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಸಚಿವ ಸ್ಥಾನ ನೀಡಿ ಅಂತ ಹೇಳಿದ್ದೇನೆ ಅಂತ ಬೆಂಗಳೂರಿನಲ್ಲಿ ಶಾಸಕ ಮಹೇಶ್ ಕುಮಟಳ್ಳಿ ಹೇಳಿಕೆಯನ್ನ ನೀಡಿದ್ದಾರೆ. ರಮೇಶ್ ಜಾರಕಿಹೊಳಿ ಅವರ ಜೊತೆ ಮಹೇಶ್ ಕುಮಟಳ್ಳಿ ನಿಕಟ ಸಂಪರ್ಕದಲ್ಲಿದ್ದಾರೆ. ಅವರು ಮೈತ್ರಿ ಸರ್ಕಾರದ ಬಗ್ಗೆ ಬೇಸರವನ್ನ ಅಷ್ಟೇ ವ್ಯಕ್ತಪಡಿಸಿದ್ರು ಕೂಡ ರಮೇಶ್ ಜಾರಕಿಹೊಳಿ ಯಾರ ಸಂಪರ್ಕಕ್ಕೂ ಸಿಗ್ತಾ ಇರಲಿಲ್ಲ, ಈಗಲೂ ಕೂಡ ಒಂದು ರೀತಿ ತಟಸ್ಥವಾಗಿದ್ದಾರೆ. ಆದರೆ ಮಹೇಶ್ ಕುಮಟಳ್ಳಿ ಮಾತ್ರ ನಿರಂತರವಾಗಿ ರಮೇಶ್ ಜಾರಕಿಹೊಳಿ ಅವರ ಸಂಪರ್ಕದಲ್ಲಿದ್ದಾರೆ ಮತ್ತು ಸರ್ಕಾರ ಒಂದಷ್ಟು ವಿಚಾರಗಳನ್ನು ಮಹೇಶ್ ಕುಮಟಳ್ಳಿ ಅವರ ಮೂಲಕ ರಮೇಶ್ ಜಾರಕಿಹೊಳಿಗೆ ಮುಟ್ಟಿಸುವಂಥ ಪ್ರಯತ್ನವನ್ನು ಕೂಡ ಮಾಡಿತು. ಇನ್ನು ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ರಮೇಶ್ ಜಾರಕಿಹೊಳಿಗೆ ಮಂತ್ರಿ ಸ್ಥಾನ ಸಿಕ್ಕೇ ಸಿಗುತ್ತೆ ಅಂತ ಏನು ಹೇಳಲಾಗ್ತಾ ಇತ್ತು. ಆದರೆ ಕೇವಲ ಪಕ್ಷೇತರ ಶಾಸಕರಿಗೆ ಮಾತ್ರ ಸಚಿವ ಸ್ಥಾನ ಸಿಕ್ಕಿರುವಂಥದ್ದು. ಹಾಗಾಗಿ ಶಾಸಕ ಮಹೇಶ್ ಕುಮಟಳ್ಳಿ ನನಗೆ ಸಚಿವ ಸ್ಥಾನ ಬೇಡ, ರಮೇಶ್ ಜಾರಕಿಹೊಳಿಗೆ ನೀಡಿ ಎಂದಿದ್ದೇನೆ ಎಂದಿದ್ದಾರೆ. ನಾವಂತೂ ಯಾವುದೂ ಒಲ್ಲ ಅಂದೇನ್ರಿ. ಅವ್ರನ್ನ ಯಾವುದೇ ಒಂದು ಸಂದರ್ಭ ಒಳಗೆ ಯಾವುದೇ ಮೂಲದಿಂದ ಹೈಕಮಾಂಡದವರು ಕೊಡ್ರಿ ಅಂತ ಅನ್ನುವಂಥದ್ದು ಮಾತಾಡಿ. ಏನು ಕಡೆಗಣಿಸೋದೇನಿಲ್ಲ, ಸಾಂದರ್ಭಿಕವಾಗಿ ಟೈಮ್ ಬಂದಾಗ ಮಾಡ್ತಾರೆ ಅಷ್ಟೆ. ಗೊತ್ತ ಹೆಂಗೆ ಹೋಗುದೇ? ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು. ಏನು ಸಸ್ಪೆನ್ಸ್ ಏನಿಲ್ಲರಿ, ಇಲ್ಲ ಅವೇನು ನೋಡ್ರಿ, ನಾವು ನಮ್ಮ ಕೆಲಸದಾಗ ಇರ್ತೀವಿ, ಸ್ವಲ್ಪ ಇರ್ತದೆ ಅಲ್ಲಿ ಅಂದಂಗೆ ಮಾಡ್ತಾ. ಬೆಂಗಳೂರಿಗೆ ಅದಾರ ಅಲ್ಲಿ ಅದಾರ, ನಿನ್ನೆ ಭೇಟಿಯಾಗಿ ನೋಡ್ರಿ ಅಲ್ಲಿ ಹೋ. ಈ ವಿಷಯ ದಿನ ನೋಡ್ರಿ, ಮುಂಜಾನೆ ನಾಷ್ಟಕ್ಕಲ್ಲೇ ಹೋಗ್ತೀನಿ, ಮಧ್ಯಾಹ್ನ ಊಟಕ್ಕಲ್ಲೇ ಹೋಗ್ಕೊನು, ರಾತ್ರಿ ಊಟಕ್ಕಲ್ಲೇ ಹೋಗ್ತೀನಿ. ಅದನ್ನು ಒಂದು ವರ್ಷ ಆತ ನಂದಲ್ಲೇ ಅದಾಗಿನ ಪ್ರಶ್ನೆ. ಆ ಸೋಲು ಗೆಲುವು ಇವಾಗಿಲ್ಲ ನೋಡ್ರಿ, ಇಟ್ಸ್ ಪಾರ್ಟ್ ಆಫ್ ದ ಲೈಫ್.